ಭಾಗದಲ್ಲಿ ಇಸ್ರೋ ಸಂಸ್ಥೆ ಇದೆ, ಈ ಭಾಗದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆ ಇದೆ. ಬಹಳ ದೊಡ್ಡ ಪ್ರಮಾಣದ ಬದಲಾವಣೆ ಆಗಲಿದೆ ಮುಂದೊಂದು ದಿನ. ಮಧ್ಯ ಕರ್ನಾಟಕದ ಈ ಭಾಗ ನಿಜವಾಗಲೂ ಕೂಡ ಒಂದು ದೊಡ್ಡ ಶಕ್ತಿಯ ಕೇಂದ್ರ ಚಿತ್ರದುರ್ಗ ಜಿಲ್ಲೆ ಆಗಲಿದೆ. ಇವೆರಡು ಸಂಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇಸ್ರೋ ಸಂಸ್ಥೆ ಇಲ್ಲಿ ಅವರು ಬಿಟ್ಟಿರುವಂಥ ಸ್ಯಾಟಲೈಟು ಲ್ಯಾಂಡಿಂಗ್ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ, ಅದರ ಲ್ಯಾಂಡಿಂಗನ್ನು ಇಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಜಮೀನು ಕೊಡುವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಉದಾರವಾಗಿ ಈ ಎರಡು ಸಂಸ್ಥೆಗೆ ಜಮೀನು ಮತ್ತು ನೀರನ್ನು ಕೊಟ್ಟಿರುವಂಥದ್ದು ನಾನು ಸ್ಮರಣೆಯನ್ನು ಮಾಡಿಕೊಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಬಜೆಟ್ನಲ್ಲಿ ಚಿತ್ರದುರ್ಗಕ್ಕೆ 1,000 ಎಕರೆಯ ಇಂಡಸ್ಟ್ರಿಯಲ್ ಟೌನ್ ಮಾಡಬೇಕಂತ ಹೇಳಿ ತೀರ್ಮಾನ ಮಾಡಿ ಈಗಾಗಲೇ 1,000 ಎಕರೆಯನ್ನು ಗುರುತಿಸಿದ್ದೇವೆ. ಇಂಡಸ್ಟ್ರಿ ಇಲಾಖೆಗೆ ಅದನ್ನು ಹೆಸರು ಹಸ್ತಾಂತರ ಆಗಲಿದೆ. ಬರುವಂಥ ಜನವರಿ ತಿಂಗಳಲ್ಲಿ ಅದರ ಒಂದು ಅಭಿವೃದ್ಧಿಯ ಕಾಮಗಾರಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. 1,000 ಎಕರೆಯ ಇಂಡಸ್ಟ್ರಿಯಲ್ ಟೌನ್ಶಿಪ್, ಇದು ಈ ಭಾಗದ ಕೈಗಾರಿಕೆ ಮತ್ತು ಯುವಕರಿಗೆ ಕೆಲಸ ಕೊಡುವಂಥದ್ದು ಮತ್ತು ಆರ್ಥಿಕ ಅಭಿವೃದ್ಧಿ ಮಾಡುವುದಕ್ಕೆ ಬಹಳ ದೊಡ್ಡ ಬದಲಾವಣೆಯನ್ನು ತರಲಿದೆ ಬಂಧುಗಳೇ. ಎರಡನೇದಾಗಿ ತುಮಕೂರು ಮತ್ತು ದಾವಣಗೆರೆ ರೈಲ್ವೆ ವಯಾ ಚಿತ್ರದುರ್ಗ, ಇದನ್ನು ಈಗಾಗಲೇ ತೀವ್ರಗತಿಯಲ್ಲಿ ಮಾಡ್ತಾ ಇದ್ದೇವೆ. 4 ದಿವಸದಿಂದ ಒಂದು ಸಭೆಯನ್ನು ಕೇಂದ್ರ ರೈಲ್ವೆ ಸಚಿವರು ಬಂದಿದ್ದರು ಮಾಡಿದ್ದೇವೆ. ಅದಕ್ಕೆ ಬೇಕಾಗಿರುವಂಥ ಹಣವನ್ನು ಸಂಪೂರ್ಣವಾಗಿ ನಾವು ಒದಗಿಸಿಕೊಡ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಕೂಡ ಬಹುತೇಕವಾಗಿ ಜನವರಿ ಫೆಬ್ರವರಿಯಲ್ಲಿ ಆ ಕೆಲಸಕ್ಕೂ ಕೂಡ ನಾವು ಅಡಿಗಲ್ಲು ಹಾಕಿ ಅದನ್ನು ಕೂಡ ಪ್ರಾರಂಭವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ.